ಕುಜು ಬಂದ ಸುಟ್ಟು ಹಾಕಿದ ಬೆಳಗಾವಿ ಶಿವಸೇನಾ ಕಾರ್ಯಕರ್ತರನ್ನ ಬಂಧಿಸಿ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಹಾಗೂ ಮಹಾರಾಷ್ಟ್ರದ ಸಿಎಂ ಭಾವಚಿತ್ರವನ್ನ ಸುಟ್ಟು ಹಾಕಿ ಹುಬ್ಬಳ್ಳಿಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿ ಕರ್ನಾಟಕ ಗಡಿ ಭಾಗದ ವಿಷಯವನ್ನ ಇಟ್ಟುಕೊಂಡು ಸುಮಾರು ವರ್ಷಗಳಿಂದ ಶಿವಸೇನಾದವರು ಕನ್ನಡಿಗರಿಗೆ ಅಪಮಾನ ಹಾಗೂ ನಾಡದ್ರೋಹ ಕೆಲಸವನ್ನ ಮಾಡುತ್ತಿದ್ದಾರೆ. ಮತ್ತೆ ಈಗ ಕರ್ನಾಟಕದ ಕನ್ನಡ ಬಾಹುಟವನ್ನ ಸುಟ್ಟು ಹಾಕಿದ ಪುಂಡರನ್ನ ಈ ಕೂಡಲೇ ಬಂಧಿಸಿ ಸರ್ಕಾರ ಇವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ನಿನ್ನೆಲ್ಲ ಮೊನ್ನೆ ಆ ಬೆಳಗಾವಿಯಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಅರೆಸ್ಟ್ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ನಾಡಧ್ವಜವನ್ನು ಕೂಡ ಆ ಮಹಾರಾಷ್ಟ್ರದವರು ಸೂಟ್ ಹಾಕಿದ್ರು. ಇದೇ ರೀತಿಯಾಗಿ ಇವರು ಮೂರು ಫೋಟ್ ಆರು ಫೋಟ್ ಜಗತ್ತೆಲ್ಲ ಹೊರದಾರ್ತಾರೆ, ಅವರು ಅಲ್ಲೇ ಅಡ್ಡಬೇಕು. ಇಂಥ ಲುಚ್ಚ ಸರ್ಕಾರಕ್ಕೆ, ಬೇಜವಾಬ್ದಾರಿ ಸರ್ಕಾರಕ್ಕೆ ಇಂಥ ರಾಜಕಾರಣಿಗಳು ಇದ್ರೆ ನಮ್ಮ ಕರುನಾಡನ ಕರ್ನಾಟಕ ಜನತೆಗೆ ಅವಮಾನ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡದ ಬಗ್ಗೆ ಏನಾದರೂ ಇವರು ಹೆಸರು ಎತ್ತಿದ್ರೆ ಇವ್ರಿಗೆ ಮನಿ ಹಕ್ಕಿ ಹೊಡಿತೀವಿ ಅಂತೇಳಿ ಶಿವಸೇನೆ ಆಗಿರ್ಬೋದು, ಎಂ ಎಸ್ ಆಗಿರ್ಬೋದು, ಮತ್ತೆ ಈ ಇತರ ನಾವು ಹೇಳೋ ಇಚ್ಛೆ ಏನ್ ಪಡ್ತೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮಾತಿನಲ್ಲಿ ಹೇಳಂಗಿಲ್ಲ, ನಿಮ್ಮ ರಕ್ತ ಕುಡಿಯೋ ಮುಖಾಂತರ ನಾವು ಶಿವಸೇನೆಗೆ ಎಚ್ಚರ ಕೊಡ್ತೀವಿ, ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ಅವ್ರಿಗೆ ಸಿಎಂ ಎಚ್ಚರ ಕೊಡ್ತೀವಿ. ಯಾಕಂದ್ರೆ ಇಲ್ಲಿ ಕನ್ನಡಿಗರನ್ನ ಮಲಗಿದ್ದನ್ನ ಎಫ್ ಸಿ ರೀ ಒಂದ್ಸಲ ಭೇಟಿ ಆಡಿದ್ರೆ ಸಿಂಹದ ಹುಲಿಗೆ ಹಾಕ್ತೇವೆ ಅಂತೇಳಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀನಿ. ನಾಡಧ್ವಜ ಸುಟ್ಟು ಹಾಕಿದ ಪುಂಡರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಳದಿದ್ದರೆ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು.